श्रीगुरुभ्यो न महा हरि ओम् वृन्दावने मदन मोहनदेहभाजन् मन्दारमल्यकृतपूजकवाचिराजम् वन्दे निशं मम हृदिस्था यास्य मदनमर्दनरुद्रहृद्यं सद्भिप्रवन्दितपदं मदनाभिरामम् वृन्दारकेन्द्रमरुदं शसुमर्दिताङ्गम् रक्षो विदार्य वरदम् प्रणमामि रामम् बुद्धिर्बलम् यशोधैर्यम् निर्भयत्वम् अरोगता अजाड्यम् वाक्पटुत्वम् च हनुमत्स्मरणाद्भवेत् कामधेनुरथा पूर्वम् सर्वाभीष्टफलप्रदा तथा कलो वाजिराजश्रीपादोऽभीष्टदस्सताम् ಶ್ರೀಮತ ರಾಘವೇಂದ್ರಸಾರ್ವಭೌಮರಿಂದ ರಚಿತವಾದ ಮಂತ್ರ್ಯವಾದ ಗ್ರಂಥ ಅದು ಲಕ್ಷ್ಮೀಶೋಭನ ಪದ ಶೋಭನವೆನ್ನಿರೆ ಸುರರುಳು ಸುಭಗನಿಗೆ ಶೋಭನವೆನ್ನಿ ಸುಗುಣನಿಗೆ ಶೋಭನವೆನ್ನಿರೆ ತ್ರಿವಿಕ್ರಮರಾಯಗೆ ಶೋಭನವೆನ್ನಿ ಸುರಪ್ರಿಯಗೆ ಅನ್ನುವ ಈ ಒಂದು ಮೊದಲ ಪದ್ಯದಲ್ಲಿಯೇನೆ ಸಮಗ್ರವಾದ ಶೋಭನ ಪದದ ಒಂದು ಸಾರ ಸರ್ವಸ್ವವನ್ನು ವಾದಿರಾಜರು ತುಂಬಿದ್ದಾರೆ ಸುರರೊಳು ಸುಭಗನಾದವನು ಅತ್ಯಂತ ಮನ್ಮಥನಿಗೂ ಮನ್ಮಥನಾದವನು ಸುಗುಣ ಅಂತಂದರೆ ಭಗವಂತನನ್ನು ಬಿಟ್ಟು ಬೇರೆ ದೇವತೆಗಳೆಲ್ಲರೂ ಕೂಡ ದೋಷದಿಂದ ಕೂಡಿದವರು ಬ್ರಹ್ಮದೇವರೊಬ್ಬರನ್ನು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ದೋಷದಿಂದ ಕೂಡಿದವರು ಅನ್ನುವುದನ್ನು ತೋರಿಸುವುದಕ್ಕೋಸ್ಕರ ಸುಗುಣನಿಗೆ ಆ ಪ್ರಮೇಯ ಈ ಲಕ್ಷ್ಮೀ ಶೋಭಾನೆಯಲ್ಲಿ ಅಡಕವಾಗಿದೆ ಮತ್ತು ಶೋಭನವೆನ್ನಿರೆ ತ್ರಿವಿಕ್ರಮರಾಯಗೆ ಎನ್ನುವುದು ವಾಜರಾಜರ ಸ್ವರೂಪವನ್ನು ತಿಳಿಸಿಕೊಡುವ ಪದ ಇದು ತ್ರಿವಿಕ್ರಮನ ಪ್ರತಿಷ್ಠೆ ತ್ರಿವಿಕ್ರಮನ ಉಪಾಸನೆ ಮಾಡಿದ ಧೀಮಂತ ಜ್ಞಾನಿಗಳಿವರು ಅನ್ನುವುದಕ್ಕೋಸ್ಕರವಾಗಿ ಶೋಭನವೆನ್ನಿರೆ ತ್ರಿವಿಕ್ರಮರಾಯರಿಗೆ ಅಂತಂದಿದ್ದಾರೆ ಇನ್ನು ಶೋಭನವೆನ್ನಿ ಸುರಪ್ರಿಯಗೆ ಅಂದರೆ ಸಕಲವಾಗಿರತಕ್ಕಂತಹ ದೇವತೆಗಳು ಅವರು ಭಗವಂತನಿಗೆ ಪ್ರೀತ್ಯಾಸ್ಪದರಾಗಿದ್ದಾರೆ ಅನ್ನುವ ಒಂದು ಮಹತ್ವವನ್ನು ಈ ಮಂಗಲಾಚರಣೆಯಲ್ಲಿ ಈ ಒಂದು ಪಲ್ಲವಿಯಲ್ಲಿ ನಮ್ಮ ವಜರಾಜಪ್ರಭುಗಳು ತೋರಿಸಿಕೊಡ್ತಾ ವಿಷ್ಣು ತತ್ವ ನಿರ್ಣಯ ಏನು ನಮ್ಮ ಮಧ್ವಾಚಾರ್ಯರ ಅದ್ಭುತವಾಗಿರತಕ್ಕಂತಹ ಗ್ರಂಥವಿದೆ ಅದರಲ್ಲಿ ಮಂಗಲಾಚರಣೆಯನ್ನು ಮಾಡುತ್ತಾರೆ ನಮ್ಮ ಆಚಾರ್ಯರು ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ಬಂದೆ ನಿರ್ದೋಷಾಶೇಷ ಸದ್ಗುಣಂ ಭಗವಂತ ಆಗಮಗಳಿಂದ ತಿಳಿಯಲ್ಪಡುವವನು ಎಂಥ ಆಗಮಗಳು ಸದಾಗಮಗಳು ಅಂತಹ ಸದಾಗಮಗಳಿಂದ ತಿಳಿಯಲ್ಪಡುವವ ನಮ್ಮ ಸ್ವಾಮಿ ಆದ್ದರಿಂದ ಆಗಮೈಕ ವಿಜ್ಞೇಯಂ ಇಲ್ಲಿ ಆಗಮೈಕ ವಿಜ್ಞೇಯಂ ಅಂತನ್ನುವ ಏಕಂ ಅನ್ನುವ ಪದವನ್ನು ಯಾಕೆ ಬಳಸಿದರು ಮಧ್ವಾಚಾರ್ಯರು ಅನ್ನುವುದನ್ನು ಟೀಕಾಕೃತ್ವಾದರೂ ಬಹಳ ಸೊಗಸಾಗಿ ಇದನ್ನು ಬಿಡಿಸಿ ಹೇಳುತ್ತಾರೆ ಅವರ ಮಾತು ಹೀಗಿದೆ ಆಗಮೈ ವಿಶಿಷ್ಟತೆಯ ವಿಲಕ್ಷಣತೆಯ ಚ ಜ್ಞೇಯಂ ಪ್ರತ್ಯಕ್ಷ ಅನುಮಾನಭ್ಯಾಂ ಅನ್ಯಥಾ ಜ್ಞಾಯತೆ ಇತ್ಯತ ಉಕ್ತಂ ಏಕ ಇತಿ ಅಲ್ಲಿ ಏಕ ಅನ್ನುವ ಪದವನ್ನು ಯಾಕೆ ಹಾಕಿದರು ಅಂತಂದರೆ ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಭಗವಂತ ತಿಳಿಯಲ್ಪಡ ತಿಳಿಯಲ್ಪಡನೆ ಪ್ರತ್ಯಕ್ಷ ಮತ್ತು ಆಗಮಗಳಿಂದ ಭಗವತ ಭಗವಂತ ವಿಜಿತನಾಗುವುದಿಲ್ಲವೇ ಅಂತನ್ನುವ ಪ್ರಶ್ನೆ ಬಂದರೆ ಭಗವಂತ ಪ್ರತ್ಯಕ್ಷವಾಗಿ ನೋಡಿದಾಗ ರಾಮ ಕೃಷ್ಣಾದಿ ಅವತಾರಗಳಲ್ಲಿ ರಾಮ ಅಂತಂದರೆ ಸಾಮಾನ್ಯ ಮನುಷ್ಯನಂತೆ ನರವತ್ ಪ್ರವೃತ್ತಿಯನ್ನು ಮಾಡ್ತಾ ಸೀತೆಯನ್ನು ಕಳೆದುಕೊಂಡಾಗ ಅತ್ಯಂತ ನಟನೆ ಮಾಡಿದ ವಾಸ್ತವಿಕ ವಾಸ್ತವಿಕವಾಗಿ ಸೀತಾಕೃತಿಯನ್ನ ರಾವಣ ಅಪಹಾರ ಮಾಡಿದಾಗ ಸೀತೆಯೂ ಅಲ್ಲ ಅವಳು ಭಗವಂತ ಆ ಯಾವ ಸೀತಾಕೃತಿಯನ್ನು ಕಳೆದುಕೊಂಡಾಗಲೂ ಕೂಡ ಅಳುವಂತೆ ನಟನೆ ಮಾಡಿದ ಕೃಷ್ಣ ಅವನನ್ನು ಗೊಲ್ಲ ಅಂತ ಅನೇಕ ಜನರು ತಿಳಿದರು ಆದ್ದರಿಂದ ಪ್ರತ್ಯಕ್ಷವಾಗಿ ನೋಡಿದಾಗ ರಾಮನೊಬ್ಬ ಮನುಷ್ಯ ಕೃಷ್ಣನೊಬ್ಬ ಗೊಲ್ಲ ಅಂತ ಅನೇಕರು ತಿಳಿದರು ಇನ್ನ ಅನುಮಾನದಿಂದ ನಾರಾಯಣನೂ ಕೂಡ ಒಬ್ಬ ಜೀವಿಯಾದ್ದರಿಂದ ಅವನಲ್ಲಿಯೂ ಕೂಡ ದುಃಖಾದಿಗಳು ಇರಬಹುದು ಎಂಬುದಾಗಿ ಅನುಮಾನವನ್ನೂ ಪಟ್ಟರು ಆದ್ದರಿಂದ ಪ್ರತ್ಯಕ್ಷ ಮತ್ತು ಅನುಮಾನಗಳು ಆಗಮ ಸಹಕೃತವಾಗದೇ ಇದ್ದರೆ ಅವುಗಳು ಪ್ರಬಲ ಅಂತ ಕರೆಸಿಕೊಳ್ಳುವುದಿಲ್ಲ ಅನ್ನುವುದಕ್ಕೋಸ್ಕರ ಆಗಮೈಕ ವಿಘ್ನೇಯಂ ಅನ್ನುವುದನ್ನು ಹೇಳಿದರು ಅದನ್ನೇ ನಮ್ಮ ವಜರಾಜ ಪ್ರಭುಗಳು ಶೋಭನದಲ್ಲಿ ಹೇಳ್ತಾರೆ ದೇವರ್ಷಿ ವಿಪ್ರರಕೊಂದು ತನ್ನು ಉದರದೊಳಗಿಟ್ಟು ತಿವಿರ್ದ ಹರಿಗೆ ದುರಿತವ ಭಾವಜ್ಞರೆಂಬರೆ ಆಗ ಆಲದೆಲೆಗೆ ಮೇಲೆ ಶಿವನ ಲಿಂಗವ ನಿಲ್ಲಿಸುವ ಅಲ್ಲ ರಾಮ ಒಬ್ಬ ಮನುಷ್ಯ ಸಾಮಾನ್ಯ ವ್ಯಕ್ತಿ ಅವನು ಆ ರಾವಣನ ಸಂಹಾರ ಮಾಡಿದ್ದರ ಒಂದು ಫಲವಾಗಿ ರಾವಣ ಒಬ್ಬ ಒಬ್ಬ ಬ್ರಾಹ್ಮಣನಾದ್ದರಿಂದ ಆ ರಾವಣನೆಂಬ ಬ್ರಾಹ್ಮಣನನ್ನ ಸಂಹಾರ ಮಾಡಿದ್ದರ ದಶೆಯಿಂದ ಬ್ರಹ್ಮಹತ್ಯಾ ದೋಷ ಬಂತು ಅಂತ ಪ್ರತ್ಯಕ್ಷದಿಂದ ಕೆಲವು ಜನ ತಿಳಿದರು ಅನುಮಾನದಿಂದಲೂ ತಿಳಿದರು ಏನಂತ ರಾಮ ಇವತ್ತು ಶಿವನ ಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದರಿಂದ ಅವನು ಖಂಡಿತವಾಗಲೂ ಕೂಡ ಶಿವನ ಭಕ್ತನಾಗಿರಬೇಕು ಅನ್ನುವುದನ್ನು ಅನುಮಾನದಿಂದ ತಿಳಿದರು ಆದ್ದರಿಂದ ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಜನ ಭಗವಂತನನ್ನ ಸರ್ವೋತ್ತಮನಾದ ವ್ಯಕ್ತಿ ಅಂತನ್ನುವುದನ್ನು ತಿಳಿಯದೇನೆ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನಂತೆಯೋ ಶಿವಭಕ್ತನಂತೆಯೋ ತಿಳಿದರು ಅದಕ್ಕೆ ರಾಜರಂತಾರೆ ದೇವರ್ಷಿ ವಿಪ್ರರ ಕೊಂದು ತನ್ನ ಉದರದೊಳಗಿಟ್ಟು ತೀವ್ರಿದ್ದ ಹರಿಗೆ ದೊರೆತವ ಭಾವಜ್ಞರೆಂಬರೆ ಆಗಾಲ ಮೇಲೆ ಶಿವನ ಲಿಂಗವ ನಿಲ್ಲಿಸುವ ಅಲ್ಲ ನಮ್ಮ ಒಂದು ಯುಕ್ತಿ ಚಾತುರ್ಯ ಅವರು ಆ ಪ್ರಮೇಯಗಳನ್ನು ಸಮರ್ಥನೆ ಮಾಡುವ ಪರಿ ಅದು ಅತ್ಯಂತ ಅದ್ಭುತವಾದದ್ದು ಅದಕ್ಕಂತಾರೆ ಭಗವಂತ ಕಾಲದಲ್ಲಿ ಪ್ರಳಯ ಕಾಲ ಬಂದಾಗ ದೇವತೆಗಳನ್ನು ಋಷಿಗಳನ್ನು ವಿಪ್ರರನ್ನು ಬಿಡದೆ ಬಿಡದೆ ಎಲ್ಲ ಜೀವಿಗಳನ್ನು ಕೊಂದು ತಿಂದು ಮುಗಿಸ್ತಕ್ಕಂತಹ ಮಹಾನುಭಾವ ಅಂಥವನಿಗೆ ಪಾಪಲೇಪ ಉಂಟಾ ಉಂಟು ಅಂತ ಯಾರಾದರೂ ಭಾವಜ್ಞರು ಜ್ಞಾನಿಗಳು ಹೇಳ್ತಾರ ಪ್ರಳಯ ಕಾಲದಲ್ಲಿ ಆಗೇನು ಶಿವನ ಲಿಂಗವ ನಿಲ್ಲಿಸುವ ಅಂತನೋ ಒಂದು ಮಾರ್ಮಿಕವಾದ ಉತ್ತರವನ್ನು ಕೊಡುತ್ತಾರೆ ಆದ್ದರಿಂದ ಇದರ ಹಿಂದೆ ಒಂದು ದೊಡ್ಡ ಪೂರ್ವಪಕ್ಷ ಇದೆ ಅದಕ್ಕೋಸ್ಕರನೇ ಈ ಉತ್ತರವನ್ನು ವಧರಾಜಪ್ರಭುಗಳು ಕೊಡ್ತಕ್ಕಂತಹವರಾಗಿದ್ದಾರೆ ವಾಸ್ತವಿಕವಾಗಿ ಭಗವಂತ ಅದನ್ನು ತೀರ್ಥ ಪ್ರಬಂಧದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಕಲ್ಪಾಂತೆ ಅಂತೆ ಸುರಭೂಸುರ ಸುರ ಮುನಿಸೋಮ್ ಹರಂ ಪೃಥ್ವ ಪಾತಕ ಕೋಟಿ ಪಾಠನ ಪಟೂ ಏನ ಅದ್ಭುತವಾದ ವರ್ಣನೆ ನಮ್ಮ ರಾಜರದ್ದು ಅಲ್ಲಪ್ಪ ಕಲ್ಪಾಂತ್ಯದಲ್ಲಿ ಸುರ ದೇವತೆಗಳು ಭೂಸುರ ಬ್ರಾಹ್ಮಣರು ಅಸುರ ಅಸುರರು ಮುನಿಸ್ತೋಮ ಮುನಿಸ್ತೋಮ ಋಷಿಗಳ ಸಮೂಹವನ್ನೇನೆ ಭಗವಂತ ಎಲ್ಲರನ್ನೂ ಕೂಡ ಓಂ ಅತ್ತಚರಾಚರ ಗ್ರಹಣಾತ್ ಓಂ ಎನ್ನುವಂತೆ ಸಮಸ್ತವನ್ನೂ ಕೂಡ ನುಂಗಿ ನೀರಿದು ಕುಡಿದು ಬಿಡ್ತಾನಲ್ಲ ನಮ್ಮ ಸ್ವಾಮಿ ನಮ್ಮ ನಾರಾಯಣ ಅಂತಹ ಭಗವಂತ ಇವತ್ತು ಯಾವುದೋ ಒಂದು ಲಿಂಗ ಪ್ರತಿಷ್ಠೆ ಮಾಡಿದ್ದರಿಂದ ಅವನಿಗೆ ರಾವಣನನ್ನ ಸಂಹಾರ ಮಾಡಿದ್ದರಿಂದ ಬ್ರಹ್ಮಹತ್ಯಾ ದೋಷ ಬಂತು ಅಂತ ಹೇಳ್ತಿರಲ್ಲ ಹಾಗಾದರೆ ಆ ಪ್ರಲಯ ಕಾಲದಲ್ಲಿ ಹಾಗಾದರೆ ಯಾವ ಲಿಂಗವನ್ನ ಭಗವಂತ ಪ್ರತಿಷ್ಠೆ ಮಾಡಿದ ಯಾಕೆಂದ್ರೆ ಒಬ್ಬ ಬ್ರಹ್ಮ ಒಬ್ಬ ಒಬ್ಬ ಬ್ರಹ್ಮನಾಗಿರ್ತ ಒಬ್ಬ ಬ್ರಾಹ್ಮಣನಾಗಿರ್ತಕ್ಕಂಥ ರಾವಣನ ಸಂಹಾರವಲ್ಲ ಅಲ್ಲಾಗಿದ್ದು ಸಕಲವಾದ ಮುನಿಸ್ತೋಮ ದೇವತೆಗಳು ಸಾಕ್ಷಾತ್ ಬ್ರಹ್ಮನನ್ನೇ ನುಂಗಿಬಿಟ್ಟ ನಮ್ಮ ಸ್ವಾಮಿ ಹಾಗಾದರೆ ಅವನಿಗಾಗ ಬ್ರಹ್ಮಹತ್ಯೆ ಬಂದಿರಬೇಕಲ್ಲ ಆ ಬ್ರಹ್ಮಹತ್ಯೆಯನ್ನು ಕಳೆದುಕೊಳ್ಳುವುದಕ್ಕೆ ರುದ್ರದೇವರೇ ಅಲ್ಲಿಲ್ಲ ರುದ್ರದೇವರನ್ನೂ ಭಗವಂತ ನುಂಗಿ ಬಿಟ್ಟಿದ್ದಾನೆ ಹೀಗಿರುವಾಗ ಯಾವ ರುದ್ರದೇವರನ್ನ ಭಗವಂತ ಆಲದ ಮೇಲೆ ಸ್ಥಾಪನೆ ಮಾಡತಕ್ಕಂಥವನಾದನಪ್ಪ ತನ್ನ ಬ್ರಹ್ಮಹತ್ಯೆಯನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಅನ್ನುವುದನ್ನು ಒಳ್ಳೆ ಅದ್ಭುತವಾದ ರೀತಿಯಲ್ಲಿ ಅಂತರಿಂದ ಕೃಷ್ಣ ಯಾವ ಕಾರಣಕ್ಕೂ ಕೂಡ ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಕೇವಲ ಪ್ರತ್ಯಕ್ಷ ಕೇವಲ ಅನುಮಾನದಿಂದ ಸಾಧನೆಗೆ ಅವನು ಸಿಗತಕ್ಕಂಥವನಲ್ಲ ಆದ್ದರಿಂದ ಆಗಮೈಕ ವಿಘ್ನೇಯಂ ಅನ್ನುವುದನ್ನೆಲ್ಲ ತಿಳಿಸಿಕೊಟ್ರು ಆದ್ದರಿಂದ ಇಲ್ಲಿ ಒಂದು ಪೂರ್ವ ಪಕ್ಷ ಬರುತ್ತೆ ಏನದು ಅಂತಂದ್ರೆ ಅಲ್ಲ ನೀವು ಹೇಳಿದ್ರಿ ಆಗಮೈಕ ವಿಘ್ನೇಯಂ ಅಂತಂದಾಗ ಕೇವಲ ಆಗಮಗಳಿಂದ ಭಗವಂತನನ್ನು ನಿರ್ಧಾರ ಮಾಡ್ತೇವೆ ಪ್ರತ್ಯಕ್ಷ ಮತ್ತು ಅನುಮಾನಗಳು ಅದಕ್ಕೆ ಸಹಕಾರಿಯಾಗಿರಬೇಕು ಅಂತ ಹೇಳಿದರೆ ಇವತ್ತು ಶೈವಾಗಮದಲ್ಲಿ ಯಾಕಂದರೆ ಶೈವಾಗಮವೂ ಆಗಮ ಅಂತ ಎಲ್ಲರೂ ಅಂಗೀಕರಿಸ ಅಂಗೀಕರಿಸಿದ್ದಾರೆ ಅದಕ್ಕೆ ಉದಾಹರಣೆ ಕೊಡುವುದಾದರೆ ಸ್ಕಾಂದಪುರಾಣದ ಅರುಣಾಚಲ ಮಾಹಾತ್ಮೆಯಲ್ಲಿ ತಿರುವಣ್ಣಾಮಲೆ ಕ್ಷೇತ್ರದ ಒಂದು ವರ್ಣನೆಯನ್ನು ಮಾಡುವಾಗ ಅಲ್ಲಿ ವೇದವ್ಯಾಸರಂತಾರೆ ಅದು ಆಗಮವೇ ಅಲ್ವಾ ಅಲ್ಲಂತಾರೆ ನೋಡಿ ಅರುಣಾಚಲ ಕ್ಷೇತ್ರ ಈ ರಾಮೇಶ್ವರ ಕ್ಷೇತ್ರ ಅದಲ್ಲದರ ಮಹತ್ವಗೆಂಥದ್ದು ಅಂತ ಹೇಳ್ತೇನೆ ಅಂತ ವೇದವ್ಯಾಸರು ತಿಳಿಸಿಕೊಡ್ತಾರೆ ಎಂಥದ್ದು ಮಹತ್ವ ಅಂತಂದರೆ ರುದ್ರದೇವರು ಲಿಂಗರೂಪದಲ್ಲಿ ಪ್ರಾದುರ್ಭಾವಗೊಂಡಿದ್ದಾರೆ ಯಾರು ಸರ್ವೋತ್ತಮರೋ ಅಂತ ಒಂದು ದೊಡ್ಡ ವಿವಾದ ಆಯಿತು ವಿಷ್ಣು ಸರ್ವೋತ್ತಮನೋ ಬ್ರಹ್ಮ ಸರ್ವೋತ್ತಮನೋ ಅಂತ ಆಗ ಬ್ರಹ್ಮ ವಿಷ್ಣು ಇಬ್ಬರೂ ಕೂಡ ಒಂದು ನಿರ್ಧಾರಕ್ಕೆ ಬಂದರಂತೆ ಬ್ರಹ್ಮ ಹೇಳಿದನಂತೆ ವಿಷ್ಣು ನಾನು ಈ ಲಿಂಗದ ಮೇಲೆ 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 ಹೋಗ್ತೇನೆ ಈ ಲಿಂಗ ಎಷ್ಟರ ಬೆಲೆಗೆ ಬೆಳೆಯುತ್ತೋ ಅದರ ಅಗ್ರವನ್ನು ನಾನು ನೋಡ್ತೇನೆ ನೋಡಿ ಅಲ್ಲಿಂದ ಒಂದು ಹೂವನ್ನು ಹಾಕ್ತೇನೆ ಅದು ಸಾಕ್ಷಿ ಆ ಹೂವು ಹಾಕಿದಾಗ ನೀನು ಕೆಳಗೆ 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 ಹೋಗು ಆ ರುದ್ರದೇವರ ಒಂದು ಮೂಲಗೇನಿದೆ ಆ ಮೂಲಭಾಗವನ್ನು ಹುಡುಕು ಒಂದು ವೇಳೆ ಆ ಹೂವು ನಿನ್ನ ಮೂಲ ಭಾಗದವರೆಗೂ ಹೋಗಿ ನಿನಗೆ ಸಿಕ್ಕರೆ ನೀನು ಮೂಲಭಾಗವನ್ನು ನಿನಗೆ ಸಿಕ್ಕರೆ ನೀನು ಸರ್ವೋತ್ತಮ ಅಗ್ರಭಾಗ ನನಗೆ ಸಿಕ್ಕರೆ ನಾನು ಸರ್ವೋತ್ತಮ ಎರಡೂ ನಮಗೆ ಸಿಗಲಿಲ್ಲ ಅಂತಾದರೆ ರುದ್ರನೇ ಸರ್ವೋತ್ತಮ ಎಂಬುದಾಗಿ ನಿರ್ಧಾರಕ್ಕೆ ಬಂದರಂತೆ ಇದು ಬರದವರು ಯಾರು ಸಾಕ್ಷಾತ್ ವೇದವ್ಯಾಸರು ಬರದ ಕಥೆ ಅದರಂತೆ ಮೇಲೆ 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 ಹೋದರಂತೆ ರುದ್ರದೇವರ ಲಿಂಗವು ಕೂಡ ಬೆಳೀತಾ 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 ಹೋಗಿದೆ ಹೀಗೆ ಕೆಳಗಡೆ ವಿಷ್ಣು ಮೂಲವನ್ನು ಹುಡುಕಬೇಕು ಅಂತ ಕೆಳಗೆ ಬಂದ ಅಗ್ರವನ್ನು ಹುಡುಕಬೇಕು ಅಂತ ಬ್ರಹ್ಮದೇವರು ಹೋದರು ಇದನ್ನೇ ಲಿಂಗ ಮೂಲಾನ್ವೇಷಣ ವಿಚಾರ ಅಂತ ಒಂದು ದೊಡ್ಡ ಒಂದು ಪ್ರಸಕ್ತಿ ಇದು ಪುರಾಣದಲ್ಲೇ ಬಂದಿದೆ ನೀವು ಹೇಳಿದಿರಿ ಆಗಮೈಕ ವಿಜ್ಞೇಯಂ ಅಂತ ಹೇಳಿದಿರಲ್ಲ ಈಗ ತಾನೆ ಹಾಗಾದರೆ ಈ ಶೈವಾಗಮದಲ್ಲಿ ಬಂದಿದ್ದನ್ನು ಕೂಡ ಒಪ್ಪಿಬಿಡಿ ಇದರಲ್ಲಿ ಬಂದ ಕಥೆಯನ್ನ ಬಿಟ್ಟು ಶಿವನ ಲಿಂಗವ ಲಿಂಗವನ್ನುರೆ ಅಂತ ಯಾಕೆ ಯುಕ್ತಿಯನ್ನು ಮಾಡ್ತೀರಿ ಅಂತಂದರೆ ಅದನ್ನ ಅದಕ್ಕೆ ಮಧ್ವಾಚಾರ್ಯರ ಒಂದೊಂದು ಮಾತು ಕೂಡ ಒಳ್ಳೆ ಬ್ಯೂಟಿಫುಲ್ ಮಾತುಗಳವೆಲ್ಲವೂ ಕೂಡ ಅದಕ್ಕಂತಾರೆ ಮಧ್ವಾಚಾರ್ಯರು ನಾನು ಬರೀ ಆಗಮೈಕ ವಿಘ್ನೇಯಂ ಅಂತ ಹೇಳಿಲ್ಲಪ್ಪ ಸದಾಗಮೈಕ ವಿಜ್ಞೇಯಂ ಸತ್ ಸದಾಗಮಗಳು ಸದಾಗಮಗಳು ಅಂತಂದ್ರೆ ಯಾವುದು ಆ ಸದಾಗಮಗಳಿಂದ ಮಾತ್ರ ನಿರ್ಗತಕ್ಕಂಥವನು ನಮ್ಮ ಸ್ವಾಮಿ ಹಾಗಾದರೆ ಶೈವಾದಿ ಪಾಶುಪತಾದಿ ಆಗಮಗಳು ಅದರಲ್ಲಿ ಸೇರಿಕೊಳ್ಳುವುದಿಲ್ಲ ಸತ್ ಶಬ್ದದಿಂದ ಕೇವಲ ಮೂಲ ಪ್ರಮಾಣಕ್ಕೆ ಅವಿರೋಧಿಯಾಗಿರ್ತಕ್ಕಂತಹ ಯಾವ ಆ ಋಗಾದಿ ವೇದಗಳಿದೆಯೋ ಸದಾಗಮಗಳಿದೆಯೋ ಅಂತಹ ಸದಾಗಮಗಳಿಂದ ತಿಳಿಗೆಯಲ್ಪಡುವವನು ನಮ್ಮ ಸ್ವಾಮಿ ನೀವು ಯಾವ ಆಧಾರದ ಮೇಲೆ ಇದನ್ನು ಹೇಳ್ತೀರಿ ಅಂತಂದರೆ ಆ ಪಾಶುಪತಾದಿ ಆಗಮಗಳು ದುರಾಗಮಗಳು ಅಂತನ್ನುವುದು ನಿಮಗೆ ಹೇಗೆ ಗೊತ್ತಾಯಿತು ಅಂದರೆ ನಾನು ಹೇಳ್ತಾ ಇಲ್ಲ ಅಂತಾರೆ ಆಚಾರ್ಯರು ಆಚಾರ್ಯರು ಬಹಳ 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 ಪ್ರಾಮಾಣಿಕರು ಅದಕ್ಕೆ ಅದಕ್ಕವರಂತಾರೇ ನೋಡಿ ಇದು ನನಗೆ ಸುಮ್ಮನೆ ಸೊಕಪೋಲ ಕಲ್ಪಿತದಿಂದ ಹೇಳ್ತಕ್ಕಂತಹ ಮಾತುಗಳಲ್ಲ ಇವು ಪುರಾಣಗಳನ್ನು ರಚನೆ ಮಾಡಿದ ವೇದವ್ಯಾಸರೇನೆ ಪುರಾಣಗಳ ವಿಭಾಗವನ್ನು ಮಾಡಿದ್ದಾರೆ ಆ ವಿಭಾಗವನ್ನು ಹೇಳ್ತಾ ಇದ್ದಾರೆ ಯಾವುದು ಸಾತ್ವಿಕ ಪುರಾಣ ಯಾವುದು ರಾಜಸ ಪುರಾಣ ಯಾವುದು ತಾಮಸ ಪುರಾಣ ಆದ್ದರಿಂದ ಆ ತಾಮಸ ಪುರಾಣಗಳಲ್ಲಿ ಬಂದಿರತಕ್ಕಂತಹ ಮೋಹಕ ಕಥೆಗಳನ್ನು ತೆಗೆದುಕೊಂಡು ಯಾವ ಕಾರಣಕ್ಕೂ ಕೂಡ ಭ್ರಾಂತರಾಗಬೇಡಿ ಅನ್ನುವುದನ್ನಕ್ಕೋಸ್ಕರ ಸದ ಆಗಮೈಕ ವಿಘ್ನೇಯಂ ಸದ್ ಸತ್ ಶಬ್ದ ವಾಚನ ಸತ್ ಶಬ್ದವನ್ನ ಅಲ್ಲಿ ಹಾಕ್ತಕ್ಕಂಥವರಾದರು ಸರಿ ಹಾಗಾದರೆ ವಾದಿರಾಜರು ತಿಳಿಸುವ ಈ ಒಂದು ಶಿವನ ಲಿಂಗವ ಅಂತ ಅಂತನ್ನುವ ಮಾತೇನಿದೆ ಹಾಗಾದರೆ ಅದು ಕೂಡ ಇವತ್ತು ಕೇವಲ ಯುಕ್ತಿಯೋ ಅಥವಾ ಅದರ ಹಿಂದೇನಾದರೂ ಪ್ರಮಾಣವಿದೆಯೋ ಅಂತಂದರೆ ವಧರಾಜರು ಕೂಡ ಇವತ್ತಿಗೂ ಕೂಡ ಪ್ರಮಾಣವಿಲ್ಲದೆ ಮಾತನಾಡತಕ್ಕವರಲ್ಲ ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶೋ ಆನಂದೋ ನಸ್ಯಾದ್ ಎಂಬುದಾಗಿ ಸ್ಪಷ್ಟವಾಗಿ ಉಪನಿಷತ್ತು ಕೂಡ ಹೇಳತಕ್ಕಂಥದ್ದಾಗಿದೆ ಭಗವಂತ ಸಂಹಾರ ಮಾಡತಕ್ಕಂಥವನಾಗುತ್ತಾನೆ ಅಷ್ಟೇ ಅಲ್ಲ ಸುಂದರವಾದ ವಿಷಯವನ್ನು ಹೇಳುತ್ತಾರೆ ಇದು ವಿಷ್ಣು ತತ್ವ ನಿರ್ಣಯದಲ್ಲಿಯೂ ಕೂಡ ಬಂದಿದೆ ತತ್ವ ನಿರ್ಣಯದ ಟೀಕೆಯನ್ನು ಬರೀತಕ್ಕಂತಹ ಕಾಲದಲ್ಲಿ ಟೀಕಾಕೃತ್ವಾದರೂ ಒಂದು ಮಾತನ್ನಂತಾರೆ ಸ್ವಾಪಂ ಪ್ರಾಪಗತಿ ಶ್ರಮಾಪ ಹೃತಗೆ ಕಲ್ಪಾವ ಸಾನೀಚಯ ಎಂಥವನ ನಮ್ಮ ಸ್ವಾಮಿ ಅಂತಂದರೆ ನೋಡಿ ವಾದರಾಜರು ಹೇಳಿದ್ದಕ್ಕೆ ಉಪನಿಷತ್ತಿನ ಪ್ರಮಾಣ ಇದೆ ಮತ್ತು ಲೋಕ ರೀತಿಯಿಂದ ಪೂರ್ವ ಟೀಕಾಕಾರರಾಗಿರ್ತಕ್ಕಂತಹ ಟೀಕಾಕೃತ್ಪಾದರು ವಿಷ್ಣು ತತ್ವ ನಿರ್ಣಯದ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ ಟೀಕೆಯಲ್ಲಿ ತಿಳಿಸಿಕೊಡ್ತಾರೆ ಸುಂದರವಾದ ಮಾತನ್ನು ಹೇಳ್ತಾರೆ ಸ್ವಾಪಂ ಪ್ರಾಪಯತೆ ಶ್ರಮಾಪ ಹೃತಗೆ ಕಲ್ಪಾವ ಸಾನೀಚಯ ಅವರಂತಾರೆ ನೋಡಿ ಭಗವಂತ ಆನಂದೋದ್ರೇಕದಿಂದ ಮಾತ್ರ ಸೃಷ್ಟಿ ಸ್ಥಿತಿ ಲಯ ಮಾಡತಕ್ಕಂಥವನಾಗ್ತಾನೆ ಹೀಗಿರುವಾಗ ಅಲ್ಲರಿ ಆ ಕ್ರೂರ ಕ್ರಮವೂ ಕೂಡ ಒಂದು ಲೀಲೆಯ ಸಂಹಾರ ಮಾಡುವುದೂ ಕೂಡ ಭಗವಂತನಿಗೆ ಲೀಲೆಯ ಅಂತ ನಿಮಗೆ ಪ್ರಶ್ನೆ ಬಂದರೆ ಅದಕ್ಕಂತಾರೆ ಅದು ಕ್ರೂರ ಕ್ರಮ ಅಂತ ಹೇಳಿದವರು ಯಾರು ನಿಮಗೆ ಅನೇಕ ಕಲ್ಪಗಳ ಕಾಲ ಜನನ ಮರಣಗಳ ಚಕ್ರದಲ್ಲಿ ಸಿಲುಕಿರ್ತಕ್ಕಂತಹ ಯಾವ ಜೀವಿಗಳಿದ್ದಾರಲ್ಲ ಅವರೆಲ್ಲರೂ ಭಗವಂತನಿಗೆ ಮಕ್ಕಳ ಸಮಾನ ಆ ಜೀವರನ್ನು ತನ್ನ ಉದರದೊಳಗೆ ಮಲಗಿಸಿಟ್ಟು ಸ್ವಾಪಂ ಪ್ರಾಪಯತಿ ಅಂತ ರ ಟಿಕಾರಾಯರು ಸುಖನಿದ್ರೆಯನ್ನು ಬರೆಸ್ತಕ್ಕಂಥವನಾಗುತ್ತಾನೆ ಯಾಕೆ ಅದನ್ನ ಪಾಂಡುರಂಗಿ ಆಚಾರ್ಯರಂತಾರೆ ಯಾತಕ್ಕೋಸ್ಕರ ಗೊಳಿಸ್ತಾನೆ ಅಂತ ಹೇಳಿದ್ರಿ ಮಾತೃವತ್ ಕೇವಲ ತಾಯಿಯ ಹೃದಯ ನಮ್ಮ ಸ್ವಾಮಿದು ಸಂಹಾರಂ ಪ್ರಾಪಯನ್ನ ಪೆಸೌ ಮಾತೃವತ್ ನ ದ್ವೇಷ್ಯ ತಾಯಿಯಂತೆ ಸಂಹಾರವ ಸಂಹಾರವನ್ನ ಮಾಡಿಸಿದರೂ ಕೂಡ ಅದು ಕೇವಲ ನಿದ್ರೆಯಂತೆ ಸುಖನಿದ್ರೆ ಬರಿಸುವ ಅಂದ್ರೆ ಒಬ್ಬ ತಾಯಿ ಮಗುವಿಗೆ ಜೋಗುಳ ಹಾಡಿ ಸುಖನಿದ್ರೆಯನ್ನು ಬರೆಸಿದರೆ ಅದು ಹಿಂಸೆ ಅಂತ ಕರೀತಾರ ಯಾರಾದರೂ ಹಾಗೆ ಭಗವಂತ ಸುಖನಿದ್ರೆಯನ್ನು ಬರೆಸ್ತಕ್ಕಂಥವನಾಗ್ತಾನೆ ಎಲ್ಲರಿಗೂ ಕೂಡ ಆದ್ದರಿಂದ ಅದು ತಾಯಿಯ ಹೃದಯ ಭಗವಂತನ ಹೃದಯ ಹಿತಕಾರಿಯವನು ಆದ್ದರಿಂದಲೇ ಎಲ್ಲರೂ ಅವನಿಗೆ ವಂದನೆ ಮಾಡಬೇಕು ಆದ್ದರಿಂದ ಯಾವ ಕಾರಣಕ್ಕೂ ರಾಮೇಶ್ವರದ ಲಿಂಗ ಪ್ರತಿಷ್ಠೆಯಿಂದ ಅವನಿಗೆ ಕೇವಲ ಯಾವ ರಾವಣನ ಬ್ರಹ್ಮಹತ್ಯಾ ದೋಷ ನಿವಾರಣೆಯಾಯಿತು ಅನ್ನುವ ಕಥೆಯನ್ನು ಕೇಳಬೇಡಿ ಅದನ್ನು ನೀವು ನಂಬಬೇಡಿ ಯಾತಕ್ಕೋಸ್ಕರ ಅದು ಸದಾಗಮವಲ್ಲ ಅದನ್ನೇ ನಮ್ಮ ವಾಜರಾಜ ಪ್ರಭುಗಳು ದೇವರ್ಷಿ ವಿಪ್ರರ ಕೊಂದು ತನ್ನ ಉದರದೊಳಗಿಟ್ಟು ತೀವಿರದ್ದ ಹರಿಗೆ ದುರಿತವ ಭಾವಜ್ಞರೆಂಬರೇ ಆ ಕಾಲದ ಲಗೆ ಮೇಲೆ ಶಿವನಲಿಂಗವ ನಿಲ್ಲಿಸುವ ಹೀಗೆ ನಮ್ಮ ಮಧ್ವಾಚಾರ್ಯರು ಸದಾಗಮಗಳು ಅನ್ನುವ ಒಂದು ಪ್ರಮಾಣವನ್ನು ಕೊಟ್ಟು ಅದಕ್ಕೂ ವೇದವ್ಯಾಸರು ಹೇಳಿದ ಮಾತುಗಳೇ ಪ್ರಮಾಣಾಂತ ಕೊಟ್ಟು ಶುದ್ಧವಾದ ರೀತಿಯಲ್ಲಿ ನಮ್ಮ ಆಚಾರ್ಯರು ನುಡಿದರು ಆ ಪದವಿಗೆ ಬರುವ ನಮ್ಮ ಸಮೀರರಾದ ವಾದಿರಾಜ ಪ್ರಭುಗಳು ಕೂಡ ನಾನು ಹೇಳದೆ ಅಂತ ಕೇಳಬೇಡ್ರಪ್ಪ ಭಾವಜ್ಞರೆಂಬರೇ ಅಂದರೆ ಯಾವ ಜ್ಞಾನಿಗಳು ಇವತ್ತು ಜ್ಞಾನಕ್ಕೋಸ್ಕರವಾಗಿ ವೇದವ್ಯಾಸರ ಗ್ರಂಥಗಳನ್ನು ಆಶ್ರಯಿಸಿಕೊಂಡಿದ್ದಾರೋ ಅಂತಹ ಸದಾಗಮಗಳನ್ನು ನೋಡಿ ಅಂತಾರೆ ವಾದಿರಾಜರು ಅದಕ್ಕೆ ತತ್ವ ನಿರ್ಣಯದ ಶ್ಲೋಕವೇನೇ ವಾದಿರಾಜರ ಈ ಶ್ಲೋಕ ಅಷ್ಟು ರೀತಿಯಾಗಿರ್ತಕ್ಕಂಥ ಆಪ್ ಆಗಿ ಇದು ಕೂಡುತ್ತೆ ಅದರ ನಂತರ ಭಾವಜ್ಞರೆಂಬರೇ ಆ ಗಾಲದಲೆಯ ಮೇಲೆ ಶಿವನ ಲಿಂಗವ ನಿಲ್ಲಿಸುವ ಸಾಧ್ಯವೇ ಇಲ್ಲ ಅಂತಾರೆ ಆದ್ದರಿಂದ ಇದಕ್ಕೇನು ಪ್ರಮಾಣ ನಿಮಗೆ ಭಾವಜ್ಞರು ಕೇಳೆಯವರನ್ನ ಭಾವಜ್ಞರನ್ನ ಯಾಕೆ ಅವರು ಜ್ಞಾನಿಗಳು ಯಾಕೆ ಜ್ಞಾನಿಗಳು ವೇದವ್ಯಾಸರ ಶಾಸ್ತ್ರ ಸಾಗರದಲ್ಲಿ ಮುಳುಗಿದ್ದವರವರು ಆದ್ದರಿಂದ ಅದನ್ನು ನೀಡತಕ್ಕಂಥವರಾಗಿ ಅಂತ ಈ ಪ್ರಕಾರವಾಗಿ ಸಂಹಾರ ಅಂತಂದ್ರೆ ಭಗವಂತನಿಗೆ ಕೇವಲ ಅದು ಕ್ರೂರ ಕರ್ಮವಲ್ಲ ಅದು ಭಗವಂತನ ಲೀಲೆ ಅನ್ನುವುದನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ ಆದ್ದರಿಂದ ಭಗವಂತ ಸದಾಗಮ ಸದಾಗಮಗಳಿಂದ ವಿಘ್ನೇಯನಾಗಿದ್ದಾನೆ ಸಮತೀತ ಕ್ಷರಾಕ್ಷರಂ ಅಂದರೆ ಅಲ್ಲಿ ಟಿಕಾರಾಯರಂತಾರೆ ಭಗವಂತ ಕೇವಲ ಆ ಯಾವ ಚೇತನಾಚೇತನಾತ್ಮಕವಾಗಿರ್ತಕ್ಕಂತಂದ್ರೆ ಏನು ಕ್ಷರ ಮತ್ತು ಅಕ್ಷರ ಕ್ಷರ ಆಂಧ್ರನಾಶ ಹೊಂದುವ ಅಕ್ಷರಾಂಧ್ರ ನಾಶ ಹೊಂದದೇ ಇರುವ ಅಂದರೆ ಲಕ್ಷ್ಮೀದೇವಿ ಮತ್ತು ಬ್ರಹ್ಮದೇವರಿಗಿಂತಲೂ ಉತ್ತಮನಾದವನಾದ್ದರಿಂದ ಸಮತೀತ ಕ್ಷರಾಕ್ಷರಂ ಅನ್ನುವುದು ಕೂಡತು ಅಂತ ನೆನ್ನೆ ತಿಳಿದ್ವಿ ನಾವು ಆದ್ರೆ ಟಿಕಾರಾಯರು ಇನ್ನೊಂದು ವಿಶೇಷತೆಯನ್ನು ತಿಳಿಸ್ತಾರೆ ಜಡೋಪಿಪಲಕ್ಷಿತಂ ಅಲ್ಲಿ ಸಮತೀತ ಕ್ಷರಾಕ್ಷರಂ ಅಂತಂದು ಕೇವಲ ಚೇತನರಷ್ಟೇ ಅಲ್ಲಪ್ಪ ಜಡವಸ್ತುಗಳಿಂದಲೂ ಕೂಡ ಉತ್ತಮನಾಗಿದ್ದಾನೆ ಅಂದ್ರೆ ಜೀವ ಜಡ ಭೇದವನ್ನ ಜೀವ ಜಡಗಿತ್ತಲೂ ಉತ್ತಮತ್ವವನ್ನ ಅಲ್ಲಿ ಸಾಧನೆ ಮಾಡಿ ತೋರಿಸಬೇಕಾಗಿದೆ ಆದ್ದರಿಂದ ಸಮತೀತ ಕ್ಷರಾಕ್ಷರಂ ಅನ್ನುವುದನ್ನು ತಿಳಿಸ್ತಾ ಇದ್ದಾನೆ ಆದ್ದರಿಂದ ಭಗವಂತ ಆಗಮೈಕ ವಿಘ್ನೇಯನಾಗಿದ್ದಾನಪ್ಪ ಅವನಿಗೆ ಅವತಾರ ಕಾಲದಲ್ಲಿ ಮನುಷ್ಯನಿಂತ ತೋರ್ಕೊಂಡ ಅಂತ ನೀವು ಯಾವ ಕಾರಣಕ್ಕೂ ನಂಬಬೇಡಿ ಅದಕ್ಕೆ ಮಾಜರಾಜರು ಇನ್ನೊಂದು ಉಪಷ್ಟಂಭಕವಾದ ವಿಷಯವನ್ನು ತಿಳಿಸ್ತಾರೆ ಹಸಿವು ತೃಷೆ ಜರೆ ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯಣಗೆ ಪಶು ಮೊದಲಾಗಿ ನೆನೆಯದು ಭಗವಂತನಿಗೆ ಹಸಿವು ತೃಷೆ ದರೆ ಮರಣ ರೋಗ ರುಜಿನಗಳೆಂಬ ಆಧ್ಯಾತ್ಮಿಕ ತಾಪವಾಗಲಿ ಅಸುರ ಪಿಶಾಚಿಗಳ ಭಯವೆಂಬ ಆದಿಭೌತಿಕ ತಾಪವಾಗಲಿ ಬರಬಾರದೆನ್ನುವ ನಾರಾಯಣನಿಗೆ ಹಸಿವು ಮುಂತಾದ ಯಾವ ದೋಷವೂ ತಾನು ಅವನಲ್ಲಿ ಸೇರಿಕೊಂಡೇ ಸೇರಿಕೊಂಡೇನೆಂದು ನೆನೆದು ಭಗವಂತನಿಗೆ ಯಾವ ಕಾರಣಕ್ಕೂ ಎಂಥದ್ದೂ ಇಲ್ಲ ಹಸಿವಾಗಲಿ ತೃಷೆಯಾಗಲಿ ನೀರಡಿಕೆಯಾಗಲಿ ಅವನಿಗೆ ವಯಸ್ಸಾಯಿತು ಅಂತಾಗಲಿ ಮರಣ ಬಂತು ಅಂತಾಗಲಿ ರೋಗ ಇದೆ ಅಂತಾಗಲಿ ರುಜಿನಗಳಿವೆ ಅಂತಾಗಲಿ ತಿಳಿಯಬಾರದು ಅದನ್ನೇ ಸದಾ ಆಗಮೈಕ ವಿಘ್ನೇ ಎಂಬವನು ಇಲ್ಲ ನಾನು ಪ್ರತ್ಯಕ್ಷದಿಂದ ನೋಡ್ತಾ ಇದ್ದೇನೆ ಶ್ರೀನಿವಾಸ ಕಲ್ಯಾಣದಲ್ಲಿ ಸ್ಪಷ್ಟ ಕಾಣಿಸ್ತಾ ಇದೆ ಪದ್ಮಾವತಿಗಿಂದ ಹೊಡೆಸಿಕೊಂಡು ಮಲಗಿಬಿಟ್ಟ ಆ ಆಕಾಶ ಚೋಳರಾಜನಿಂದ ಚೋಳರಾಜನ ಒಂದು ಸೇವಕನಿಂದ ಹೊಡೆಸಿಕೊಂಡು ಗೊಲ್ಲನಿಂದ ಹೊಡೆಸಿಕೊಂಡು ಸಪ್ತತಾಲ ವೃಕ್ಷ ಪ್ರಮಾಣದಷ್ಟು ಸಪ್ತತಾಲ ಪ್ರಮಾಣದಷ್ಟು ರಕ್ತವನ್ನು ಸುರಿಸಿಕೊಂಡ ಆದ್ದರಿಂದ ಇದು ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ಆದ್ದರಿಂದ ನಾನೇನು ಮಾಡ್ತಾ ಇದ್ದೇನೆ ಇದನ್ನ ಆ ಭಗವಂತನಿಗೆ ಯಾವ ಭಗವಂತನಿಗೆ ಮರಣ ಅಥವಾ ರೋಗ ರುಜಿನ ಇದೆಲ್ಲ ಇದೆ ಅಂತ ನಂಬುತ್ತೇನೆ ಅಂತಂದ್ರ ಅಂತಾರೆ ನೋಡಪ್ಪ ಸದಾಗಮೈಕ ವಿಜ್ಞೇಯಂ ಅಲ್ಲ ಶ್ರೀನಿವಾಸ ಕಲ್ಯಾಣವೂ ಕೂಡ ಸದಾಗಮವೇ ಅಲ್ಲವಾ ಭವಿಷ್ಯೋತ್ತರ ಪುರಾಣದಲ್ಲಿಯೇ ಬಂದಿದೆಯಲ್ಲವಾ ಅಂತಂದರೆ ಅಂತಂತಾರೆ ಹೆಚ್ಚಾನುಕೂಲ ಮೈ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ ನೋಡಪ್ಪ ಸದಾಗಮಗಳು ಅನ್ನುವುದನ್ನು ಪಟ್ಟಿ ಮಾಡಿದ್ದೇವೆ ಅದಕ್ಕನುಗುಣವಾಗಿದ್ದರೆ ಮಾತ್ರ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಅರ್ಥ ಅಂತತೋಗತ್ವ ಬಹಳ ಅರ್ಥ ಇದೆ ಇದಕ್ಕೆ ಆದ್ರಿಂದ ಋಗಾದಗೆ ಎನ್ನುವಂತೆ ಆ ಮೂಲ ಪ್ರಮಾಣವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಧ್ಯಾನ ಮಾಡಬೇಕು ತಾಮಸ ಪುರಾಣವನ್ನು ಖಂಡಿತವಾಗಲೂ ಕೂಡ ಪಕ್ಕಕ್ಕಿಡಬೇಕು ಒಂದು ವೇಳೆ ಸಾತ್ವಿಕ ಪುರಾಣದಲ್ಲಿಯೂ ಕೂಡ ವಿಷ್ಣು ಉತ್ಕರ್ಷಕ್ಕೆ ಏನಾದರೂ ತೊಂದರೆ ಮಾಡುವ ಪ್ರಮಾಣಗಳಿದ್ದರೆ ಬಲಾತ್ಕಾರದಿಂದ ವಿಷ್ಣು ಸರ್ವೋತ್ತಮತ್ವದ ಕಡೆಗೇನೆ ಇದನ್ನು ತೆಗೆದುಕೊಂಡು ಹೋಗಬೇಕು ತಸ್ಮಾತ್ ಸೂತ್ರಾರ್ಥ ಕರ್ತವ್ಯ ಸರ್ವನಿರ್ಣಯ ಎನ್ನುವಂತೆ ಈ ಪ್ರಕಾರವಾಗಿ ನಿರ್ಣಯ ಮಾಡಬೇಕಾದ್ದರಿಂದ ಸದಾ ಆಗಮೈಕ ವಿಘ್ನೇಯ ಮೃಗಾದಿನಾಲ್ಕು ವೇದಗಳು ಪಂಚರಾತ್ರಾಗಮ ಮೂಲರಾಮಾಯಣ ಇದು ಏನಿದೆ ಈ ಏಳು ಪ್ರಮಾಣಗಳು ಪ್ರಮುಖವಾದವುಗಳು ಅನ್ನುವುದನ್ನು ತಿಳಿಸಿಕೊಡತಕ್ಕಂಥವರಾಗಿದ್ದಾರೆ ಮಹಾಭಾರತ ಆದ್ದರಿಂದ ಹಸಿವು ತೃಷೆ ಜರೆ ಮರಣ ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ಶ್ರೀನಿವಾಸ ಕಲ್ಯಾಣದ್ದು ಕೂಡುವುದಿಲ್ಲ ಸೀತಾಮ್ಮನವರನ್ನ ಹುಡ್ಕಾ ಹುಡುಕಾಟ ಮಾಡಿದ್ದು ಕೂಡ ಕೂಡುವುದಿಲ್ಲ ಪ್ರತ್ಯಕ್ಷದಿಂದ ನಾನು ನೋಡಿದೆ ಅಂತನ್ನುವುದನ್ನು ಆಗಮಗಳ ವಿರುದ್ಧವಾಗಿತ್ತು ಅಂತಾದರೆ ಈ ಸದಾಗಮಗಳು ಮೇಲೆ ಪಟ್ಟೆ ಮಾಡಿದ ಸದಾಗಮಗಳಿಗೆ ವಿರುದ್ಧವಾಗಿದೆ ಅಂತಾದರೆ ಅದು ಯಾವ ಕಾರಣಕ್ಕೂ ಕೂಡ ಮೋಹಕ ಅನ್ನುವುದನ್ನು ತಿಳಿದುಬಿಡು ಅದರಿಂದ ಹಸಿವು ತೃಷೆ ಜರೆ ಮರಣ ರೋಗ ರುಜಿನಗಳೆಂಬ ಅಸುರಪಿಶಾಚಿಗಳ ಭಯವೆಂಬ ಭಗವಂತನಿಗೆ ಪಿಶಾಚಿಗಳ ಭಯ ಉಂಟೆ ಯಾರ ಸ್ಮರಣೆ ಮಾಡಿದರೇನೆ ಅಸುರ ಪಿಶಾಚಿಗಳು ಇವತ್ತು ದೂರ ಹೋಗ್ತಕ್ಕಂಥವುಗಳಾಗ್ತಾವೋ ಅಂತ ಭಗವಂತನಿಗೆ ಯಾವ ಪಿಶಾಚಿಗಳ ಭಯ ಬಾ ಭಯ ಆದ್ದರಿಂದ ವ್ಯಸನ ಬರಬಾರದು ಎಂಬ ನಾರಾಯಣಗೆ ಪಶು ಮೊದಲಾಗಿ ನೆನೆಯದು ಅನ್ನುವುದನ್ನು ಆದ್ದರಿಂದ ಇದನ್ನೇನೆ ಅಂತಾರೆ ಆ ಭಗವಂತನಿಗೆ ವ್ಯಸನವಿಲ್ಲ ಯಾತಕ್ಕೆ ವ್ಯಸನವಿಲ್ಲ ಯಾರ ಸ್ಮರಣೆಯನ್ನ ಮಾಡಿದ್ದರಿಂದ ಆಗಮವನ್ನು ನೋಡು ಅಂತಾರೆ ನೋಡು ಆಗಮವನ್ನ ಯಾರ ಸ್ಮರಣೆಯನ್ನ ಪ್ರಹ್ಲಾದರಾಜರು ಮಾಡೋ ಮಾಡಿರೋಣದರಿಂದ ನೃಸಿಂಹದೇವರು ಪ್ರಕಟರಾಗಿ ಸಕಲ ಯಾವ ನರಸಿಂಹದೇವರ ಪ್ರಕಟಗೊಂಡ ಸ್ತೋತ್ರವನ್ನು ಪಾರಾಯಣ ಮಾಡುತ್ತಾರೋ ಅವರಿಗೆ ಭೂತ ಪ್ರೇತಗಳ ಒಂದು ಇಲ್ಲ ಅಂತ ಸ್ಪಷ್ಟವಾಗಿ ಫಲಸ್ತುತಿಯಲ್ಲಿ ಹೇಳುವಾಗ ಆ ಭಗವಂತನಿಗೆ ಯಾವ ಅಸುರ ಪಿಶಾಚಿಗಳ ಭಯ ಅನ್ನುವುದನ್ನ ಯಾರ ತಾನೇ ನಂಬುವುದಕ್ಕೆ ಸಾಧ್ಯ ಅನ್ನುವುದನ್ನು ತಿಳಿಸಿಕೊಡ್ತಕ್ಕಂತಹವರಾಗಿದ್ದಾರೆ ಈ ಪ್ರಕಾರವಾಗಿ ಭಗವಂತನಿಗೆ ಯಾವತ್ ಕಾರಣಕ್ಕೂ ಕೂಡ ಆನಂದ ಶರೀರವುಳ್ಳವನು ಅಂತನ್ನುವುದನ್ನು ತಿಳಿಸಿಕೊಟ್ಟರು ಹೀಗೆ ಕೃಷ್ಣ ಗೋವುಗಳನ್ನು ಕಾದ ಅವನೂ ಕೂಡ ಒಬ್ಬ ಗೊಲ್ಲ ಅಂತ ತಿಳಿತಕ್ಕಂಥದ್ದು ತಪ್ಪು ಅನ್ನುವುದನ್ನು ತಿಳಿಸ್ತಕ್ಕಂಥವರಾಗಿ ತಾ ದುಃಖಿಯಾದರೆ ಸುರರತಿಯ ಕುರರತಿ ಕಂಡು ಕಳೆದು ಅಂದ್ರೆ ಆರತಿ ಅಂತ ಸುರರ ದುಃಖ ಅಂತ ಅರ್ಥ ಸುರರಾರ್ತಿಯ ಕಳೆದು ಮೋದವೀರುವುದಕ್ಕೆ ಧರೆಗಾಗಿ ಮಾಧವ ವಾಹನೇ ಕೆಸರುಳು ಮುಳುಗಿದ ಪರರ ಬಾಧಿಪ ಕೆಸರ ನೋಡಿ ಇಲ್ಲಿ ವಾಜರಾಜಪ್ರಭುಗಳು ಯುಕ್ತಿಯನ್ನು ಪ್ರಯೋಗ ಮಾಡ್ತಾರೆ ಆ ಯುಕ್ತಿ ಸ್ವತಂತ್ರವಾದ ಯುಕ್ತಿಯಲ್ಲ ಆಗಮ ಸಹಕೃತವಾದ ಯುಕ್ತಿ ಎಂಥ ಆಗಮ ಸದಾಗಮ ಸಹಕೃತವಾದ ಯುಕ್ತಿ ಆದ್ದರಿಂದ ಅಂತಾರೆ ಸ್ವಲ್ಪ ಒಬ್ಬನು ಕೆಸರೊಳಗೆ ಮುಳುಗಿಬಿಟ್ಟಿರ್ತಾನೆ ಆ ಮುಳುಗಿದವ ಇನ್ನೊಬ್ಬರ ಕೆಸರನ್ನು ಬಿಡಿಸುವುದಕ್ಕೆ ಸಾಧ್ಯನಾ ತಾನೇ ಕೆಸರೊಳಗೆ ಮುಳುಗಿದ್ದಾನೆ ಇನ್ನೊಬ್ಬರ ಕೆಸರನ್ನು ಹೇಗೆ ಬಿಡಿಸ್ತಾನವನು ಆದ್ದರಿಂದ ಇದು ಸಾಧ್ಯವಾಗುವ ವಿಷಯವಲ್ಲ ಕೆಸರಲ್ಲಿ ಇಲ್ಲದೇ ಇರುವವ ಕೆಸರನ್ನು ಅಂಟಿಸಿಕೊಳ್ಳದೇ ಇರುವ ಮಹಾನುಭಾವ ನಮ್ಮ ಸ್ವಾಮಿ ಸದಾಗಮೈಕ ವಿಘ್ನೇಯ ಅವನು ಸಮತೀತ ಕ್ಷರಾಕ್ಷರ ಅವನು ನಿರ್ದೋಷ ಅವನು ಅಶೇಷ ಸದ್ಗುಣ ಮಂಡಿತನಾದವನು ನಮ್ಮ ಸ್ವಾಮಿ ಆದ್ದರಿಂದ ಮನುಷ್ಯ ದೋಷಪೂರ್ಣನಾದವನು ಅದರಿಂದ ಮುಂದೆ ಬರುತ್ತೆ ತತ್ವನಿರ್ಣಯದಲ್ಲಿ ಇನ್ನೂ ಅದ್ಭುತವಾದ ವಿಷಯವನ್ನಂತಾರೆ ಮಧ್ವಾಚಾರ್ಯರು ಅದೆಲ್ಲ ಮುಂದೆ ನಾವು ನೋಡುವವರಿದ್ದೇವೆ ಅಲ್ಲಂತಾರೆ ಒಂದು ಸಮಗ್ರವಾದ ಮಧ್ವಶಾಸ್ತ್ರದ ಸಾರವನ್ನೇ ತಿಳಿಸುವ ಒಂದು ಶ್ಲೋಕವಿದೆ ಜೀವಾ ಅಂದ್ರೆ ಏನು ಪರಮಾತ್ಮ ಅಂದ್ರೆ ಏನು ಅನ್ನೋದನ್ನು ತರಿಸ್ತಕ್ಕಂಥ ಒಂದು ವಿಷಯ ಇದೆ ಅದರ ಮುಂದೆ ಆಗೋಣ ಆದ್ದರಿಂದ ಇಲ್ಲಂತಾರೆ ಕೆಸರೊಳಗೆ ಮುಳುಗಿರತಕ್ಕಂತಹವನು ಪರರಪಾಧಿಪ ಕೆಸರ ಬಿಡಿಸುವನೇ ಆದ್ದರಿಂದ ಮಾಧವನಿಗೆ ಯಾವ ಕೆಸರಿನ ಅಂಟುವಿಕೆ ಇದೆಯಪ್ಪ ಅವನು ದುಃಖಿ ನೀನು ಹೇಳಿದಂತೆ ಪ್ರತ್ಯಕ್ಷ ಆಗಮಗಳಿಂದ ಅವನು ದುಃಖಿ ಆದರೆ ಸುರರಾರ್ತಿಯನ್ನ ಕಳೆಯುವವರು ಯಾರು ರುದ್ರದೇವರು ರಾವಣನಿಗೆ ವರ ಕೊಟ್ಬಿಟ್ರು ಪಾರ್ವತಿಯನ್ನು ಕರಕೊಂಡು ಹೋಗು ಅಂತ ಪಾರ್ವತಿಗೆ ದುಃಖ ಆಯಿತು ಅಯ್ಯೋ ಆ ನನ್ನ ಗಂಡ ಇವತ್ತು ಅಭಯವನ್ನ ಕೊಟ್ಟಿದ್ದೇನೆ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನೇ ಕೊಟ್ಟು ಬಿಟ್ಟಲ್ಲ ಅಂತಂದುಕೊಂಡು ನನ್ನ ಗಂಡನ ನಂತರ ನೃಸಿಂಹನನ್ನೇ ಸ್ತೋತ್ರ ಮಾಡ್ತೇನೆ ಅಂತ ಸ್ತೋತ್ರ ಮಾಡಿ ತನ್ನ ಯಾವ ಆರ್ತಿಯನ್ನ ಕಳೆದುಕೊಂಡ್ಲೋ ಅಂತ ಪುರಾಣಗಳು ಸಾರತಾ ಇವೆ ಆದ್ದರಿಂದ ತಾನೇ ಒಂದು ವೇಳೆ ದುಃಖಿಯಾಗಿದ್ದರೆ ಇನ್ನೊಬ್ಬರು ದುಃಖವನ್ನು ಹೇಗೆ ಕಳೆಯುವುದಕ್ಕೆ ಸಾಧ್ಯ ಸುರಾರ ಹೇಗೆ ಕಳೀತಾನೆ ರುದ್ರದೇವರು ಆ ಭಸ್ಮಾಸ್ಪುರ ಭಸ್ಮಾಸುರನಿಗೆ ವರ ಕೊಟ್ಟಿದ್ದು ಪ್ರಸಿದ್ಧಿ ಇದೆ ಅದನ್ನು ಕಳೆದವರು ಯಾರು ಯಾವ ಅರವತ್ತು ನಾಲ್ಕು ಸಾವಿರ ಯೋಗಿನಿ ಸ್ತ್ರೀಯರಿಗೆ ವರ ಕೊಟ್ಬಿಟ್ರು ಯಾರು ಬೇಕೋ ಅದರನ್ನು ನುಂಗ್ಬಿಡಿ ಅಂತ ಹಾಗೆ ಯೋಗಿನಿ ಸ್ತ್ರೀಯರು ರುದ್ರದೇವರನ್ನೇ ನುಂಗುವುದಕ್ಕೆ ಬಂದರು ಆಗ ರುದ್ರದೇವರ ದುಃಖವನ್ನು ಕಳೆದವರು ಯಾರು ಭಗವಂತನೇನೆ ಆದ್ದರಿಂದ ಸಕಲವಾಗಿರತಕ್ಕಂತಹ ಅದಕ್ಕೆ ಸಮತೀತ ಕ್ಷರಾಕ್ಷರಂ ಅದು ಜಡವಸ್ತುವಾಗಿರಬಹುದು ಚೇತನವಾಗಿರಬಹುದು ಅಕ್ಷರಳಾಗಿರಬಹುದು ಪ್ರತಿಯೊಬ್ಬರಿಗೂ ಕೂಡ ಅನುಗ್ರಹವನ್ನು ಮಾಡುವವ ನಮ್ಮ ಸ್ವಾಮಿ ಎಲ್ಲರೂ ಭಗವಂತನಿಗೆ ಆ ಯಾವ ಭಗವಂತನ ಒಂದು ಮುಖಾಂತರವಾಗಿ ಅಸ್ವತಂತ್ರರೇ ಆಗಿದ್ದಾರೆ ಭಗವಂತನ ನಿಟ್ಟಿನಿಂದ ಅಂತನ್ನುವುದನ್ನ ದುಃಖಿಯಾದರೆ ಸುರರಾರತಿಯ ಕಳೆದು ಮೋದವಿಯುವುದಕ್ಕೆ ಧರೆಗಾಗಿ ಇಂದ್ರದೇವರ ದುಃಖವನ್ನು ಕಳೆದು ಬಲಿ ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡಿ ತ್ರಿವಿಕ್ರಮ ರೂಪವನ್ನು ಧಾರಣೆ ಮಾಡಿದ ಮಹಾನುಭಾವ ನಮ್ಮ ಸ್ವಾಮಿ ಎಷ್ಟು ಉದಾಹರಣೆಗಳ ಬೇಕು ಆದ್ದರಿಂದ ತಾನು ದುಃಖಿಯಾಗಿದ್ದರೆ ಇನ್ನೊಬ್ಬರ ದುಃಖವನ್ನು ಹೇಗೆ ಕಳೀತಾನೆ ಇದು ಲೋಕದ ನ್ಯಾಯ ಅಲ್ವಾ ಈ ಅನುಮಾನವನ್ನು ನಿಮಗೆ ಕಾಣ್ತಾ ಇಲ್ವಾ ಈ ಅನುಮಾನ ಮತ್ತು ಪ್ರತ್ಯಕ್ಷಗಳಿಗೆ ಮೂಲವಾದ ಒಂದು ಪ್ರಮಾಣ ಇದೆ ಆ ವೇದ ಪ್ರಮಾಣಗಳು ಸದಾಗಮಗಳು ನಿಮಗೆ ಕಾಣ್ತಾ ಇಲ್ವಾ ಅಂತಾರೆ ರಾಜರಾಜಪ್ರಭುಗಳು ಅದನ್ನು ಮುಂದಂತಾರೆ ನಿರನಿಷ್ಠ ನಿರವದ್ಯ ಎಂಬ ಶ್ರುತ್ಯರ್ಥವ ನಮ್ಮ ರಾಜರು ಮಾತಾಡಿದರು ಅಂತಂದ್ರೆ ಬರೀ ಯುಕ್ತಿಯನ್ನು ಇಟ್ಟುಕೊಂಡು ಮಾತನಾಡುವವರು ಅಲ್ಲ ಅವರು ಆಗಮ ಸಹಕೃತವಾದ ಯುಕ್ತಿಗಳನ್ನ ಮಾತನಾಡತಕ್ಕಂತಹ ಮಹಾನುಭಾವರು ಅದನ್ನೇ ಮತ್ತು ಮಧ್ವಾಚಾರ್ಯರೇ ಮುಂದಾಗುವವರು ಆದ್ದರಿಂದ ಈ ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ಅಂತನ್ನುವ ಒಂದು ಗ್ರಂಥವನ್ನ ಮುಂದೆ ಅವರು ರಚನೆ ಮಾಡುವವರೇ ಆದ್ದರಿಂದ ಇವತ್ತು ಅದಕ್ಕೆ ಪೂರ್ವ ಪೀಠಿಕೆಯಂತೆ ಈ ಮಂಗಲಾಚರಣೆಯ ಒಂದು ವ್ಯಾಖ್ಯಾನವಿದ್ದಂತೆ ಶೋಭನ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಮಹಾಪ್ರಭುಗಳು ಆದ್ದರಿಂದ ಹೇಳ್ತಾರೆ ಆ ಭಗವಂತನಿಗೆ ಯಾವ ಕಾರಣಕ್ಕೂ ಕೂಡ ಆ ರೀತಿಯ ಒಂದು ದುಃಖವಾಗಲಿ ಯಾವುದೂ ಇಲ್ಲ ಅಂತನ್ನುವುದು ಹೇಳಿದರು ಮತ್ ಮೃತ್ಯಾವತಾರ ಸ್ತ್ರೀಹಮರ್ತ್ಯ ಶಿಕ್ಷಣಂ ಮಾನುಷಂಂಚ ಸ್ವಾಧ್ಯಾಯ ಪ್ರವಚನೆ ಚ ಉಪನಿಷತ್ತು ಹೇಳ್ತಾ ಇದೆ ಆದ್ದರಿಂದ ಭಗವಂತ ಮನುಷ್ಯನಂತೆ ನಟನೆ ಮಾಡ್ತಾನೆ ಹೊರತು ನರವತ್ತ ಪ್ರವೃತ್ತಿ ಮಾಡ್ತಾನೆ ಹೊರತು ಭಗವಂತ ದುಃಖಿ ಅಂತ ತಿಳಿಯಬೇಡ ಅನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂದ್ರೆ ಅನೇಕ ಉದಾಹರಣೆಗಳನ್ನು ಯುಕ್ತಿಗಳನ್ನು ಕೊಟ್ಟು ಕೊನೆಗೆ ಹೇಳ್ತಾರೆ ನಿರನಿಷ್ಟ ನಿರವದ್ಯ ಅನ್ನುವ ಶ್ರುತ್ಯರ್ಥವನ್ನು ಮುಂದೆ ಹೇಳ್ತಾರೆ ಸದಾಗಮೈಕ ವಿಘ್ನೇಯ ಅನ್ನುವುದನ್ನು ಅಲ್ಲಿಗೆ ಅನ್ವಯ ಮಾಡಬೇಕು ನಾವು ಮೊದಲು ಈ ಯುಕ್ತಿಗಳನ್ನು ನೋಡೋಣ ರಾಜರು ನೀಡಿದ ಅದ್ಭುತವಾದ ಯುಕ್ತಿಗಳು ಬೊಮ್ಮನ ಆಲಯದಲ್ಲಿ ಇದ್ದವಗೆ ಲಗೆ ಉಂಟೆ ಜನ್ಮ ಲಯವಿಲ್ಲದವಗೆ ಅಮ್ಮಿಯನ್ನು ಉಣಿಸಿದ್ದ ಯಶೋಧೆಯಾಗಿದ್ದಳೆ ಅಮ್ಮ ಇವಗೆ ಹಸಿ ತೃಷೆ ಉಂಟೆ ಹಸಿವೆ ತೃಷೆ ಉಂಟೆ ಭಗವಂತನಿಗೆ ಪಾಯಾರಿಕೆ ಹಸಿವೆ ಅನ್ನತಕ್ಕಂಥದ್ದು ಇದೆಯಾ ನಮ್ಮ ಸ್ವಾಮಿಗೆ ಬ್ರಹ್ಮನ ಮನೆಯಲ್ಲಿದ್ದ ನಾರಾಯಣನಿಗೆ ಲಯ ಉಂಟೆ ಜನ್ಮ ಮತ್ತು ಲಯಗಳಿಲ್ಲದೆ ಇರತಕ್ಕಂತಹ ಭಗವಂತನಿಗೆ ಎದೆ ಹಾಲು ಉಣಿಸಿರ್ತಕ್ಕಂಥ ಯಶೋಧೆ ನಿಜವಾಗಿಯೂ ಅಮ್ಮಳೆ ಅವಳು ಇವನಿಗೆ ಹಸತೃಷಗಳು ಉಂಟೆ ಅಂತಕ್ಕಂತಹ ವಿಷಯಗಳನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ ಯಾವ ಕಾರಣಕ್ಕೂ ಭಗವಂತನಿಗೆ ಹಸಿವ ದೃಶ್ಯಗಳು ಇಲ್ಲ ಬೊಮ್ಮನ ಆಲಯದಲ್ಲಿ ಇದ್ದ ಬಗೆ ಲಗೆ ಉಂಟೆ ಲಗೆವಿಲ್ಲದ ಬಗೆ ಅಂತ ಹೀಗೆ ಸುಂದರವಾಗಿ ಅದನ್ನು ತಿಳಿಸಿಕೊಡ್ತಾರೆ ಆ ಒಂದು ವಿಸ್ತೃತವಾದ ವಿಷಯವನ್ನ ಮುಂದಿನ ಉಪನ್ಯಾಸ ಆ ಉಪನ್ಯಾಸದ ಒಂದು ಮಾಲಿಕೆಯಲ್ಲಿ ನಾವು ತಿಳಿದುಕೊಳ್ತಕ್ಕಂಥವರಾಗೋಣ ಇನ್ನೂ ಒಂದು ಅದ್ಭುತವಾದ ಪ್ರಮೇಯ ರಹಸ್ಯ ಅಡಗಿದೆ ತತ್ವ ನಿರ್ಣಯಕ್ಕೂ ಲಕ್ಷ್ಮೀ ಶೋಭಾನಿಗೂ ಇರತಕ್ಕಂಥ ಒಂದು ಅದ್ಭುತವಾದ ಪ್ರಮೇಯ ರಹಸ್ಯ ಅದನ್ನು ಈ ಮಾಲಿಕೆಯಲ್ಲಿ ತಪ್ಪದೆ ಕೇಳಿಸಿಕೊಳ್ಬೇಕು ಅಂತಂದರೆ ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಅಂತ ಅನ್ನುವ ಪದ ಇದೆಯಲ್ಲ ಆ ಪದಕ್ಕೆ ಸುಂದರವಾಗಿರ್ತಕ್ಕಂತಹ ವಿಷಯ ಆ ವಿಷ್ಣು ತತ್ವ ನಿರ್ಣಯದ ಮಂಗಲಾಚರಣೆಯಲ್ಲಿಯೇ ಅಡಗಿದೆ ಮುಂದೆ ಹೋಗ್ತಕ್ಕಂಥದ್ದು ಬೇಡ ಮಂಗಲಾಚರಣೆಯಲ್ಲಿಯೇ ಒಂದು ಮಹತ್ವ ಅಡಗಿರತಕ್ಕಂಥದ್ದಾಗಿದೆ ಇದನ್ನು ನಾವು ಮುಂದೆ ನೋಡತಕ್ಕಂಥವರಾಗೋಣ ಯಥಾಮತಿಯಾಗಿರ್ತಕ್ಕಂತಹ ನಿರೂಪಣೆಯಿಂದ ವಾದರಾಜರ ರಾಘವೇಂದ್ರ ಪ್ರಭುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ವಾಜರಾಜರ ಹೃದ್ಗುಹಾ ವಾಸಿ ಲಕ್ಷ್ಮಿ ಹಯಗ್ರೀವನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಕೃಷ್ಣಾರ್ಪಣಮಸ್ತು